ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000098179
ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಧು ದಕ್ಷಿಣೆಗಾಗಿ ನಡೆದ ಕಿಡ್ನ್ಯಾಪ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಕಿಡ್ನ್ಯಾಪ್ ಆದ ದಂಪತಿಗಳನ್ನು ಕೊಲೆ ಮಾಡಿ ಬೆಂಕಿ ಹಚ್ಚಿ ಆರೋಪಿಗಳು ಪರಾರಿ. ಅಲೆಮಾರಿ ಜನಾಂಗದ ಜನರಿಗೆ ಸರ್ಕಾರಿ ಸೌಲಭ್ಯ ದೊರಕಿಸುವಲ್ಲಿ ಯುವ ಕರ್ನಾಟಕ ತಂಡ ಸಮೀಕ್ಷೆ ನಡೆಸಿ ಸೌಲಭ್ಯ ದೊರಕಿಸುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದ ನಟ ಚೇತನ್. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮ. ಈ ಪ್ರಯುಕ್ತ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಿಡುಗುಂದ ಗ್ರಾಮದಲ್ಲಿ ವಧು ದಕ್ಷಿಣೆಗಾಗಿ ನಡೆದ ಕಿಡ್ನ್ಯಾಪ್ ಪ್ರಕರಣ ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ. ಕಿಡ್ನ್ಯಾಪ್ ಆದ ದಂಪತಿಗಳನ್ನ ಸುಟ್ಟು ಹತ್ಯೆ ಮಾಡಲಾಗಿದೆ ಎಂದು ವರದಿಯಾಗಿದೆ. ಚಿಂಚೋಳಿ ತಾಲೂಕಿನ ನಿಡುಗುಂದ ಗ್ರಾಮದಲ್ಲಿ ಕೆಲ ದಿನಗಳ ಹಿಂದೆ ವಧು ದಕ್ಷಿಣೆಗಾಗಿ ನವ ದಂಪತಿಗಳು ಮಿಸ್ಸಿಂಗ್ ಎಂಬ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದೀಗ ಈ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಕಿಡ್ನ್ಯಾಪ್ ಆಗಿದ್ದ ಅಜಯ್ ಕಾಳೆ ಮತ್ತು ಜ್ಯೋತಿ ಎಂಬ ದಂಪತಿಗಳನ್ನು ಗುರುತು ಸಿಗದಂತೆ ಕೊಲೆ ಮಾಡಿ ಸುಟ್ಟು ಹಾಕಲಾಗಿದೆ. ಕೊಲೆ ಮಾಡಿದವರು ಯಾರು ಎಂದು ಇನ್ನೂ ಗುರುತು ಸಿಕ್ಕಿಲ್ಲ. ಸದ್ಯ ಸುಲೇಪೇಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಜಾಲ ಬೀಸಿದ್ದಾರೆ. ಅತ್ಯಂತ ಹಿಂದುಳಿದ ಅಲೆಮಾರಿ ಜನಾಂಗಕ್ಕೆ ಸರ್ಕಾರಿ ಸೌಲಭ್ಯ ದೊರಕಿಸುವ ಉದ್ದೇಶದಿಂದ ಯುವ ಕರ್ನಾಟಕ ತಂಡ ಸಮೀಕ್ಷೆ ನಡೆಸುತ್ತಿದೆ ಎಂದು ಖ್ಯಾತ ಚಲನಚಿತ್ರ ನಟ ಚೇತನ್ ಅವರು ತಿಳಿಸಿದ್ದಾರೆ. ಯಾರ್ಯಾರು ಶೋಷಣೆ ಒಳಗಾಗಿದಾರೋ, ಕಷ್ಟದಲ್ಲಿ ಬದುಕ್ತಾ ಇದಾರೋ, ಅವ್ರ ಪರವಾಗಿ ಸರ್ಕಾರ ನಿಂತ್ಕೋಬೇಕು. ಸರ್ಕಾರದ ಇರೋ ಕರ್ತವ್ಯ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾವು ಮನಸ್ಸು ನಮ್ಮ ವಸತಿ ಇಲಾಖೆ ಅಲೆಮಾರಿಗಳಿಗಾಗಿ ನೋಡಿ, ನಮಗೆ ಮುಖ್ಯವಾಗಿ ಸರ್ಕಾರ ಒಳ್ಳೆ ಉದ್ದೇಶ ಇರುತ್ತೆ. ಅವ್ರು ಎಷ್ಟೋ ಅಲೆಮಾರಿಗಳ ಪರವಾಗಿ ದುಡ್ಡು ಬಿಚ್ಚಿಟ್ಟಿರ್ಬೋದು, ಬಟ್ ಅದಿನ್ನೂ ತಲುಪ್ತಾ ಇಲ್ಲ ಅಂತ ನಮ್ಗೆ ಹೇಳೋ ಪ್ರಕಾರ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅಲೆಮಾರಿ ಜನಾಂಗದ ಜನರಿಗೆ ವಾಸಿಸಲು ಮನೆಯಿಲ್ಲ, ಕುಡಿಯಲು ನೀರಿಲ್ಲ, ಆರೋಗ್ಯ ಸೌಲಭ್ಯವೂ ಇಲ್ಲ. ಇವರಲ್ಲಿ ಇನ್ನೂ ಬಾಲ್ಯ ವಿವಾಹ ಪದ್ಧತಿ ರೂಢಿಯಲ್ಲಿದ್ದು, ಕಲಬುರಗಿ ಜಿಲ್ಲೆಯ ಶಹಾಬಾದ್ ಬಳಿ ಸುಮಾರು 100 ಅಲೆಮಾರಿ ಜನಾಂಗದ ಗುಡಿಸಲುಗಳಿದ್ದು ಅವರು ಅಲ್ಲಿ 50 ವರ್ಷಗಳಿಂದ ವಾಸವಾಗಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಅವರಿಗೆ ಪರಿಹಾರ ಒದಗಿಸುವ ಪ್ರಯತ್ನ ಯುವ ಕರ್ನಾಟಕ ವತಿಯಿಂದ ಮಾಡಲಾಗುವುದು ಎಂದು ತಿಳಿಸಿದರು. ಮುಖ್ಯವಾಗಿ ಮುಟ್ಟಿಸಬೇಕು. ಆಮೇಲೆ ಇನ್ನೊಂದು, ನಾವು ಬೀದರ್ ಹೋದಾಗ ಅವ್ರಿಗೆ 6,000 ಮನೆ ಅಂತ ಹೇಳಿದ್ರು. ಆದ್ರೆ ನಾವೇ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮಾನೇಕಳ್ಳಿ ಆಗಿರ್ಬೋದು, ಹುಮನಾಬಾದ್ ಆಗಿರ್ಬೋದು, ಹುಮನಾಬಾದ್ MLA ಮನೆ ಮುಂದೆನೆ ಅಲ್ಲಿ ಇದು ಅಲೆಮಾರಿಗಳು 23 ವರ್ಷದಿಂದ ಬರುತ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಎಷ್ಟೋ ಕಡೆ ಸರ್ವೆಗಳಲ್ಲಿ ಇದ್ರೂ ಎಷ್ಟೋ ಮಿಸ್ ಆಗಿದೆ ಅಂತ ನಾವು ಗುರುತಿಸ್ತಾ ಇದೀವಿ. ಈ ಕಡೆನೂ ಅಷ್ಟೇ, ಇಲ್ಲಿ ನಾವು ಎಲ್ಲಿ ಇದಕ್ಕೆ ಹೋಗಿದ್ವೋ, ಈ ಒಂದು ಮೃತದ ಕಾಲೋನಿಯಲ್ಲಿ ಕೆಲವ್ರಿಗೆ ಸಿಕ್ಕಿದೆ, ಇನ್ನು ಬಹುತೇಕರಿಗೆ ಸಿಕ್ಕಿಲ್ಲ. ಸೊ ಬಹುತೇಕರು ಯಾಕೆ ಸಿಕ್ಕಿಲ್ಲ, ಅವ್ರು ಯಾಕೆ ಇನ್ನೂ ಕಷ್ಟದಲ್ಲಿ ಬದುಕ್ತಾ ಇದಾರೆ, ಈ ಟೆಕ್ನಿಕ್ಯಾಲಿಟಿಯಿಂದ ಒಬ್ಬರ ಜೀವನ ಹಾಳಾಗಬಾರ್ದು. ನಮ್ಮ ಯೋಚನೆ ಏನಂದ್ರೆ, ಸರ್ಕಾರ ಇದು ಮಾನವೀಯತೆಯಿಂದ ಎಲ್ಲರಿಗೂ ಸಹ ಸಹಾಯ ಮಾಡಬೇಕು ಹೊರತು ನಾವು ಟೆಕ್ನಿಕ್ಯಾಲಿಟಿಯಿಂದ ಅವ್ರ ಇಡೀ ಭವಿಷ್ಯ, ಅವ್ರ ಮಕ್ಕಳ ಭವಿಷ್ಯ, ಅವ್ರ ಮೊಮ್ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತ ನಮ್ಮ ಜನಾಂಗದವರು ಬಹಳ ರೀತಿ ಲೈಂಗಿಕ ಕಿರುಕುಳದಲ್ಲಿ ಒಳಗಾಗಿದ್ದಾರೆ ಅಂತ ನಾವು ಮಾತಾಡಿದೀವಿ. ಸಿನಿಮಾದಲ್ಲಿ ಹಿರಿಯ ಟ್ರೈಲ್ ಆಗ್ಬೇಕು ಅಂತ ನಮ್ಮ ವಾದ ಅಲ್ಲ. ನಮಗೆ ಕಾನ್ಫಿಡೆನ್ಷಿಯಲ್ ಆಗಿ ನಮ್ಮ ಚಿತ್ರರಂಗದ ಒಳಗೆ ನಾವು ಸರಿಪಡಿಸಬಹುದು ಅನ್ನೋ ಭರವಸೆ ಇದೆ. ಅದನ್ನು ನಾವು ಮಾಡ್ತಾ ಇದೀವಿ. ಅದು ಒಂದು ಆಂತರಿಕ ವರ್ಷದಿಂದ ನಾವು ಫೈರ್ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಸಮಾನ ಹಕ್ಕುಗಳ ಚಿತ್ರರಂಗ ಕೆಲಸ ಮಾಡ್ತಾ ಇದೀವಿ. ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದೀವಿ. ಕಲಬುರಗಿ ಬರಕ್ಕಿಂತ ಮುಂಚೆ ಆಗ ತನಿಖೆ ನಮ್ಮ ತಂಡ, ನಮ್ಮ ಸದಸ್ಯರ, ನಮ್ಮ ಕವಿತಾ ಲಂಕೇಶ್ ನಮ್ಮ ಅಧ್ಯಕ್ಷರು, ಕವಿತಾ ಲಂಕೇಶ್ ಮತ್ತು ನಮ್ಮ ಹಿರಿಯ ನಮ್ಮ ಸದಸ್ಯರ ಸೇರಿಕೊಂಡು ನಾವು ಅದನ್ನ ಒಂದು ತನಿಖೆ ಮಾಡ್ತಾ ಇದೀವಿ. ಆಮೇಲೆ ಎಲ್ಲ ಒಂದು ಚಿತ್ರರಂಗದ ಭಾಗಗಳು ಅಂಗಗಳನ್ನ ಕೈ ಜೋಡಿಸಿ ಕೆಲಸ ಮಾಡಕ್ ನೋಡ್ತಾ ಇದೀವಿ. ಅಂದ್ರೆ ಅವ್ರ ಕಾರ್ಮಿಕರಂದ್ರೆ ಅವ್ರ ಒಕ್ಕೂಟ ಜೊತೆನೂ ಸೇರ್ಬೋದು, ಅವ್ರ ನಿರ್ಮಾಪಕರಂದ್ರೆ ನಿರ್ಮಾಪಕರ ಅಸೋಸಿಯೇಷನ್ ನಾವು ಮಾತಾಡಬೇಕು, ನಿರ್ದೇಶಕರಂದ್ರೆ ಆ ಅಸೋಸಿಯೇಷನ್ ಮಾತಾಡಬೇಕು, ಸೊ ಕಲಾವಿದರಂದ್ರೆ ಆರ್ಟಿಸ್ಟ್ ಅಸೋಸಿಯೇಷನ್. ಸೊ ಎಲ್ಲ ಒಂದು ಇಡೀ ಒಂದು ಚಿತ್ರರಂಗದ ಒಂದು ದೊಡ್ಡದಾಗಿ ನಾವು ಜೊತೆ ಕೆಲಸ ಮಾಡೋದು ನಮ್ಮ ಉದ್ದೇಶ. ಅದೇ ರೀತಿ ಎಲ್ಲೇ ಒಂದು ಲೈಂಗಿಕ ಕಿರುಕುಳ ಆದ್ರೆ ಆ ಒಂದು ಆ ಕೆಲಸದ ಆ ವಾತಾವರಣದ ಸೂಕ್ಷ್ಮತೆ ತಕ್ಕಂತೆ ಕೆಲಸ ಆಗ್ತದೆ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ಗುರು ವಂದನಾ ಕಾರ್ಯಕ್ರಮದ ನಿಮಿತ್ತ ಶನಿವಾರ ಕೋಟ್ನೂರು ಡಿ ಬಡಾವಣೆಯಲ್ಲಿರುವ ಶ್ರೀ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ರಾಷ್ಟೀಯ ಸ್ವಚ್ಛತಾ ಅಭಿಯಾನ ಜರುಗಿತು. ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಎಷ್ಟೇ ಶ್ರೀಮಂತ ಇದ್ರೂ ಕೂಡ ಈ ಸ್ವಚ್ಛತೆಯ ಕಲ್ಪನೆ ನಮ್ಮ ಸಮಾಜದಲ್ಲಿ ಬಹಳ ಕಡಿಮೆ ಇದೆ. ಇನ್ನೂ ಕೂಡ
ಕೆಂಪು ಕೋಟೆಯ ಮೇಲಿಂದ ಪ್ರಧಾನಮಂತ್ರಿಯವರು ಈ ಇಡೀ ದೇಶವನ್ನ ಸ್ವಚ್ಛಗೊಳಿಸಬೇಕು ಅನ್ನೋ ಕರೆ ಕೊಟ್ಟಾಗಲಿಂದ ಹಿಡಿದು ಇವತ್ತು ಎಲ್ಲಾ ಕಡೆಗೂ ಕೂಡ ನಮ್ಮ ಮಠವು ಕೂಡ ಈ ಕರೆಯಿಂದ ದೂರ ಉಳಿದಿಲ್ಲ. ಜಿಡ್ಗಾ ಮಠ, ಮುಳಕೋಡು ಮಠ ಕೂಡ ಸ್ವಚ್ಛತೆ ಕರೆಗೆ ನಾವು ಕೂಡ ಮುಂಚೂಣಿಯಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ಇವತ್ತು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ. ಸಮಾಜದಲ್ಲಿ ಜನ ಬಯಸ್ತಕ್ಕಂಥ ಕಾರ್ಯಕ್ರಮ, ಸರ್ಕಾರ ಮುಂಚೂಣಿಯಲ್ಲಿದ್ದು ನೆನಪು ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲದಕ್ಕೂ ಕೂಡ ಇವತ್ತು ಜಿಡ್ಗಾ ಮಠ ಸ್ಪಂದಿಸ್ತಾ ಇದೆ. ಮುಖ್ಯವಾಗಿ 2ನೇ ತಾರೀಕಿಗೆ ತಾವೆಲ್ಲರೂ ಕೂಡ ಬಹುಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ಅವತ್ತು ಈ ದೇಶದ ಅನ್ನ ಕೊಡ್ತಕ್ಕಂಥ ರೈತನಿಗೆ 5 ಜನರಿಗೆ ಅಲ್ಲಿ ಅವತ್ತು ಸನ್ಮಾನ ಮಾಡಲಾಗ್ತಾ ಇದೆ. ದೇಶ ಕಾಯ್ತಕ್ಕಂಥ ಸೈನಿಕರು 5 ಜನರಿಗೆ ಅವತ್ತು ಸನ್ಮಾನ ಇದೆ, ಮತ್ತು ದೇಶಕ್ಕೆ ಅಕ್ಷರ ದಾಸೋಹ ಮಾಡ್ತಕ್ಕಂಥ ಶಿಕ್ಷಕರಿಗೆ 5 ಜನರಿಗೆ ಅವತ್ತು ಸನ್ಮಾನ ಇದೆ. ಹಾಗಾಗಿ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಅಪ್ಪಾಜಿಯವರ 44ನೇ ಒಂದು ಹಬ್ಬಕ್ಕೆ ಈ ವಿಶಿಷ್ಟ ಕಾರ್ಯಕ್ರಮ ಬಹುಶಃ ಎಲ್ರಿಗೂ ಕೂಡ ಮಾದರಿ ಆಗ್ತಾ ಇದೆ. ಎಲ್ರು ಮತ್ತ ನಮ್ಮ ಒಂದು ಪಾಲಿಕೆ ಸದಸ್ಯರಿಗಿಂತ ಮತ್ತು ಅಧಿಕಾರಿಗಳಿಂದ ಸಾಧ್ಯ ಆಗ್ಲಿಕ್ಕೆ ಇದು ನಾಂದಿ ಆಡದ. ಅದಕ್ಕೆ ಇವತ್ತು ನಾನು ಮಹಾಪೌರನಾದಾಗ 167 ಪಾಯಿಂಟ್ ಕಚೇರಿ ಪಾಯಿಂಟ್ಗಳು ಇದ್ವು ಸಿಟಿದಾಗ. ಆದ್ರೆ ಇವತ್ತು ಕಮ್ಮಿ ಮಾಡಿ ಪಾಯಿಂಟ್ಗಳು, ಗಾರ್ಬೇಜ್ ಪಾಯಿಂಟ್ಗಳು ಕಮ್ಮಿ ಮಾಡಿ ಇವತ್ತು 90 ಹಚ್ಚಿದ್ವು. ಮತ್ತು ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ನಾವು ಇವತ್ತು ಅವ್ರಿಗೆ ಹ್ಯಾಂಡ್ ಗ್ಲೋಸ್ ಆಗಿರ್ಬೋದು, ಅವ್ರಿಗೆ ರೇನ್ಕೋಟ್ ಆಗಿರ್ಬೋದು, ಎಲ್ಲಾ ಸೌಲಭ್ಯಗಳು ಅವ್ರಿಗೆ ಕೊಟ್ಟು ಇವತ್ತು ಇದು ಸ್ವಚ್ಛತೆ ಕಾರ್ಯಕ್ರಮ ಬರೀ 1 ದಿವಸ ಅಲ್ಲ, ಇದು ನಿರಂತರ ಪ್ರಕ್ರಿಯೆ, ಇದು ದಿನ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಪೌರ ಕಾರ್ಮಿಕರು ಕೂಡ ಅವರಿಗೆ ಏನೇನು ಸೌಲಭ್ಯಗಳು ಬೇಕು, ಒಂದು ಅವ್ರಿಗೆ ಮುಂಜಾನೆ ನಾಷ್ಟ ಆಗಿರ್ಬೋದು, ಮತ್ತ ಅವ್ರಿಗೆ ಒನ್ ಡೇ ಹಾಲಿಡೇ ಆಗಿರ್ಬೋದು. ನನ್ನ ಅವಧಿದಾಗ ಆಗ್ಯದ, ನನಗೆ ಹೆಮ್ಮೆ ಅದ. ಮತ್ತ ಈ ಕಾರ್ಯಕ್ರಮ ಮತ್ತೊಮ್ಮೆ ನಾಳೆ ಗುರುವಂದನಾ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗ್ಬೇಕನ್ನೋ ತಾವು ಹೆಚ್ಚಿನ ರೀತಿಯಲ್ಲಿ ಭಾಗಿಯಾಗಿ ಆ ಗುರುವಂದನಾ ಕಾರ್ಯಕ್ರಮದ ಯಶಸ್ವಿ ಗೊಳಿಸಬೇಕು. ಸ್ವಚ್ಛತಾ ಕಾರ್ಯಕ್ರಮ ಕಲ್ಯಾಣ ಪರ್ವ ಏನು ಇಲ್ಲಿಂದ ಪ್ರಾರಂಭ ಆಗಿದೆ. ಇದು ನಮ್ಮ ನಾಡಿನಾದಂಥ ಪರಿಸರಿಸಿ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಸ್ವಾಸ್ಥ್ಯ ಇದೆ, ಎಲ್ಲಿ ಸ್ವಾಸ್ಥ್ಯ ಇದೆಯೋ ಅಲ್ಲಿ ಆರೋಗ್ಯ ಇದೆ, ಎಲ್ಲಿ ಆರೋಗ್ಯ ಇದೆಯೋ ಅಲ್ಲಿ ಖುಷಿ ನೆಮ್ಮದಿ ಎಲ್ಲ ಇರುತ್ತದೆ. ಮುಂದೆ ಬರುವಂತಹ ದಿನಗಳಲ್ಲಿ ಎಲ್ಲರೂ ನೆಮ್ಮದಿಯಿಂದ ಜೀವನ ಸಾಗಿಸಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯರಾದಂತಹ ಸಹೋದರರಾದಂತಹ ಮಾಜಿ ಮಹಾಪೌರರಾದಂತಹ ಶರಣು ಮೋದಿ ಅಣ್ಣವರು, ರೇವಣ್ಣ ನಾಯಕ್ ಸಾಹೇಬ್ರು ಮತ್ತು ಅಮರನಾಥ್ ಪಾಟೀಲ್ರು ಈಗಾಗಲೇ ಹೇಳಿದ್ದಾರೆ ಅವ್ರ ಜೀವನದಲ್ಲಿ ಅಪ್ಪರ ಆಶೀರ್ವಾದದಿಂದ ಅವರಲ್ಲಿ ಏನೋ ಪವಾಡ ಆಗಿದೆ ಅಂತನ್ನುವ ಮಾತನ್ನ ಇವತ್ತು ನಮ್ಮ ಮನೆತನದಲ್ಲೂ ಕೂಡ ಇವತ್ತು ನಮ್ಮ ತಂದೆಯವರಿಗಾಗಿರ್ಬೋದು, ನಮ್ಮ ತಾಯಿಯವರಿಗಾಗಿರ್ಬೋದು, ನನಗಾಗಿರ್ಬೋದು, ಇವತ್ತು ನಾವು ನಮ್ಮ ಮನೆಯಲ್ಲಿ 3 ಜನ ಶಾಸಕರಾಗಬೇಕು ಅಂತಂದ್ರೆ ಅದು ಪರಮ ಪೂಜ್ಯರ ಒಂದು ಆಶೀರ್ವಾದ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಇಲ್ಲಿ ಮಠಕ್ಕೆ ಬಂದಾಗ ನಮ್ಮ ರಾಜು ಅಣ್ಣ ಉದ್ನೂರ್ ಅವರು ನಾವು ಅವ್ರಿಗೆ ಬಹಳ ಸಾರ್ತಿ ಹೇಳ್ತಾ ಇರ್ತೇನೆ ಅವರಿಗೆ ಶಾಸಕರಂತ ಹೇಳಿ ಅನ್ಬಾಡ್ರಿ. ನಾನು ಕೂಡ ನಿಮ್ ತರನೇ ಈ ಮಠದ ಒಬ್ಬ ಭಕ್ತನಾಗಿ ನಾನು ಯಾವತ್ತೂ ಕೂಡ ಈ ಮಠದಲ್ಲಿ ಸೇವೆಯನ್ನ ಮಾಡ್ತಾ ಬಂದಿದ್ದೇನೆ. ಆ ಪರಮ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಇದೇ ತರ ಯಾವತ್ತೂ ಕೂಡ ಇರಲಿ. ಮತ್ತು ಅದ್ರ ಜೊತೆಯಲ್ಲಿ ಅಪ್ಪವರು ಈಗ ಬರುವಾಗ ಹೇಳಿದ್ರು ಈ ಓಣಿಯಲ್ಲಿ ಬಹಳಷ್ಟು ನಮ್ಗೆ ತೊಂದರೆ ಆಗ್ತಾ ಇದೆ, ಇಲ್ಲಿ UGD ಸಮಸ್ಯೆ ಇದೆ ಮತ್ತು ರಸ್ತೆಗಳ ಸಮಸ್ಯೆ ಇದೆ ಅಂತನ್ನುವ ಮಾತನ್ನ ಪರಮ ಪೂಜ್ಯ ಅಪ್ಪಾಜಿಯವರು ಈಗ ತಾನೇ ಹೇಳಿದ್ದಾರೆ. ನಾನು ಖಂಡಿತವಾಗಿ ಆ ಏನು ಸಮಸ್ಯೆಗಳಿದ್ದಾವೆ ಅದನ್ನ ಬಗೆಹರಿಸುವಂತ ನಿಟ್ಟಿನಿಂದ ನಾನು ಕೆಲಸ ಮಾಡ್ತೇನೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತು ಮುಗಿಸ್ತೇನೆ. ಬಹಳ ವೈಶಿಷ್ಟ್ಯವಾದಂತ ಕಾರ್ಯಕ್ರಮ ಸುಭಾಷ್ ರಾಠೋಡ್ ಅವರು ಎಲ್ಲ ವಿಸ್ತಾರವಾಗಿ ಹೇಳಿದ್ರು. ಸ್ವಚ್ಛತಾ ಕಾರ್ಯಕ್ರಮ, ಸ್ವಚ್ಛತೆ ಯಾಕೆ ಬೇಕು, ಸ್ವಚ್ಛತಾ ಇರುವುದರಿಂದ ಏನಾಗ್ತದೆ, ಬಹುಶಃ ನಮ್ಮ ಮನೆ ಸುತ್ತಮುತ್ತ ಅಥವಾ ನಮ್ಮ ಬಡಾವಣೆ ಸ್ವಚ್ಛ ಆಗಿತ್ತು ಅಂದ್ರೆ ನಮ್ಮ ಮನಸ್ಸು ಪ್ರಸನ್ನವಾಗಿರ್ತದೆ, ನಾವು ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿರುವಂತ ನರೇಂದ್ರ ಮೋದಿಯವರು ಒಂದು ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಕೊಡುವುದರ ಮುಖಾಂತರ ಅವರೇ ಸ್ವತಃ ಕೈ ಒಳಗಡೆ ಕಸಮಾರಿಯನ್ನ ಹಿಡಿದುಕೊಂಡು ಕಸವನ್ನ ಗುಡಿಸುವುದರ ಮುಖಾಂತರ ಈ ದೇಶಕ್ಕೆ ಒಂದು ಸಂದೇಶವನ್ನ ಕೊಟ್ಟಿರುವಂತವು. ಹೀಗಾಗಿ ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ಸ್ವಚ್ಛತಾ ಕಾರ್ಯಕ್ರಮ. ನಿಜಕ್ಕೂ ಕೂಡ ಇವತ್ತು ನಮ್ಮ ಬಡಾವಣೆಯ ಎಲ್ಲ ಜನರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಗುರುವಂದನಕ್ಕೆ ವಿಶೇಷವಾದಂಥ ಅರ್ಥ ಬರಬೇಕು ಅಂತಂದರೆ ಅಂಧ ಮಕ್ಕಳಿಗೆ ನಾವು ಪ್ರಸಾದವನ್ನು ಮಾಡಿಸುವುದರ ಮುಖಾಂತರ, ಸಸಿಯನ್ನು ನಡೆಸುವುದರ ಮುಖಾಂತರ,
ಮತ್ತೆ ನಿನ್ನೆ ಆರೋಗ್ಯ ತಪಾಸಣೆ, ಬಹುಶಃ ನಿನ್ನೆ ಆರೋಗ್ಯ ತಪಾಸಣೆಯಲ್ಲಿ ರಾಜು ಇದ್ದ. ಇಡೀ ಎಷ್ಟು ಅರ್ಥಪೂರ್ಣವಾದಂತ ಆರೋಗ್ಯ ತಪಾಸಣೆ ಆಯ್ತು ಅಂತಂದ್ರೆ, ಸಾವಿರಕ್ಕೂ ಹೆಚ್ಚಿನ ಜನ ಅಲ್ಲಿ ಬಂದು ತಪಾಸಣೆಯನ್ನ ಮಾಡಿಕೊಂಡ್ರು. ಬಹುಶಃ ಯಾವ ವೈದ್ಯರು ಜನರಿಗೆ ತಪಾಸಣೆಯನ್ನ ಮಾಡಲಿಕ್ಕೆ ಬಂದಿದ್ರು ಆ ವೈದ್ಯರೇ ಗುರುವಂದನಾ ಕಾರ್ಯಕ್ರಮಕ್ಕೆ ರಕ್ತದಾನವನ್ನ ಮಾಡಿರ್ತಕ್ಕಂಥ. ಇದಷ್ಟೇ ಅಲ್ಲ, ಬರೇ ನಮ್ಮ ಮಠ ಜಾತ್ಯಾತೀತ ಮಠ, ಇದು ಧರ್ಮಾತೀತ ಮಠ. ಇಲ್ಲಿ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಜನರಿಗೆ ಬಸವಣ್ಣನವರ ತತ್ವದ ತಳಹದಿಯ ಮೇಲೆ ನಡೆದುಕೊಂಡು ಬಂದಿರುವಂತ ನಮ್ಮ ಭವ್ಯ ಪರಂಪರೆ ಬರೇ ಮಾತಿನಲ್ಲಿ ಜಾತ್ಯಾತೀತ ಪರಂಪರೆ ಅಲ್ಲ. ನಿನ್ನೆ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತ ರಕ್ತದಾನ ಶಿಬಿರವನ್ನು ಇಟ್ಟಾಗ ಮುಸ್ಲಿಂ ಧರ್ಮದ ಜನರು ಕೂಡ ಅಲ್ಲಿ ರಕ್ತದಾನವನ್ನ ಮಾಡ. ಕಾರಣ ಏನು ಅಂತ ಕೇಳಿದ್ರೆ, ಇದು ಜಾತ್ಯಾತೀತ ಪರಂಪರೆ, ಇದು ನಾವು ಬಾಯಿಯಲ್ಲಿ ಹೇಳೋದಲ್ಲ. ಮುಗುಳ್ಕೋಡ್ ಜಿಡ್ಗ ಭವ್ಯ ಪರಂಪರೆಯಲ್ಲಿ 12ನೇ ಶತಮಾನದ ಬಸವಣ್ಣನವರ ತತ್ವವನ್ನ ಕಾರ್ಯಾಚರಣೆಯಲ್ಲಿ ಇರುವಂತ ಏಕೈಕ ಮಠ ಅದು ನಮ್ಮ ಜಿಡ್ಗ ಮಠ. ಗುರುವಂದನ ಏನು, ಗುರುವಂದನ ಅನ್ನುವಂಥದ್ದು ನಾನು ಪದೇ ಪದೇ ಹೇಳ್ತೇನೆ. ಗುರುವಂದನ ಅನ್ನೋದು ಒಂದು ನೆಪ ಸಾಮಾಜಿಕ. ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ನಿಮಿತ್ತ ಕೋಟ್ನೂರು ಡಿ ಬಡಾವಣೆಯಲ್ಲಿರುವ ಶ್ರೀ ಯಲ್ಲಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ ನಡೆಯಿತು. ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಬಟ್ಟೆ ಹಾಗೂ ಸ್ವಚ್ಛತಾ ಸಾಮಗ್ರಿಗಳನ್ನು ನೀಡಿ ಸ್ವಚ್ಛತೆಗಾಗಿ ಅಭಿಯಾನ ನಡೆಸಲಾಯಿತು. ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಬೇಟಿ ಬಚಾವೋ ಬೇಟಿ ಪಡಾವೋ ರಾಜ್ಯ ಉಪಾಧ್ಯಕ್ಷ ಸುಭಾಷ್ ರಾಠೋಡ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್, ಮಾಜಿ ಮೇಯರ್ ಶರಣಕುಮಾರ್ ಮೋದಿ, ಮುಖಂಡರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ರಾಜ್ಯದಲ್ಲಿ ಬರ ಪ್ರವಾಸ ಕೈಗೊಂಡ ಬಿಜೆಪಿ, ಡಿಸೆಂಬರ್ 3ರಂದು ಕಲಬುರಗಿಗೆ ಬರ ಪ್ರವಾಸ ತಂಡ. Thank you.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಕರ್ನಾಟಕದಲ್ಲಿ ತೀವ್ರ ಬರಗಾಲ ಎದುರಾಗಿದ್ದು ಇದುವರೆಗೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದನ್ನ ವಿರೋಧಿಸಿ ಬಿಜೆಪಿ December 10 ನಡೆಯಲಿರುವ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡುವುದಾಗಿ ರೈತ ಮೋರ್ಚಾ ಮುಖಂಡರಾದ ಬಸವರಾಜ ಇಂಗಿನ್ ಅವರು ತಿಳಿಸಿದ್ದಾರೆ. ಕೃಷಿಕರಿಗೆ ಬೇಕಾದಂತಹ ಮೇವಿನ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡುವುದಾಗಲಿ ಅಥವಾ ರೈತರ ಮನೆಗಳಿಗೆ ಮೇವು ದೊರಕಿಸಿಕೊಡುವುದಾಗಲಿ ಯಾವುದು ಲಕ್ಷ್ಯ ಕೊಡಲಿಲ್ಲ. ಇದರಲ್ಲಿ ಬಹಳ ಪ್ರಮುಖವಾದದ್ದು ದರ ಘೋಷಣೆ ಆದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಎದುರಾಗಿದ್ದು ರಾಜ್ಯ ಸರ್ಕಾರ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಬರ ತಾಲೂಕುಗಳು ಎಂದು ಘೋಷಣೆಯಾಗಿ ಸುಮಾರು ದಿನಗಳೇ ಕಳೆದರೂ ಯಾವುದೇ ಕಾರ್ಯ ಆರಂಭವಾಗಿಲ್ಲ. ಈ ಕುರಿತು ಬಿಜೆಪಿ ಪಕ್ಷ ರಾಜ್ಯ ಪ್ರವಾಸ ಕೈಗೊಂಡಿದ್ದು December 3 ಕಲಬುರಗಿ ಜಿಲ್ಲೆಗೆ ಭೇಟಿ ನೀಡುವ ಬರ ಅಧ್ಯಯನ ತಂಡ ಜೇವರ್ಗಿಗೆ ಆಗಮಿಸಲಿದೆ ಎಂದು ಹೇಳಿದರು. ವಿಮಾ ಪರಿಹಾರದ 25% 15 ದಿವಸಗಳ ತರಬೇಕು ಅನ್ನುವಂಥ ಒಂದು ಅವಕಾಶ ಇದೆ, ತರಿಸ್ಬೇಕು ಅನ್ನುವಂಥ ಅವಕಾಶ ಇದೆ. ಈ ಬಗೆಗೆ ಸರ್ಕಾರ ಚಕಾರ ಇಟ್ಟಿಲ್ಲ. ಕೇವಲ ಜಿಲ್ಲೆಗೆ 50 ಲಕ್ಷ ಕುಡಿಯುವ ನೀರಿಗೆ ಕೊಟ್ಟಿವಿ, ಇಷ್ಟು ಕೊಟ್ಟಿವಿ, ಅಷ್ಟು ಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ರೈತರಿಗೆ ಅನೇಕ ವಿಷಯಗಳನ್ನು ಸರ್ಕಾರದ ಚಲನವಲನಗಳನ್ನು ಸರ್ಕಾರದ ನೀತಿ ನಿಯಮಗಳನ್ನು ಪರಿಶೀಲಿಸಿದಾಗ ಹೆದರಿಕೆ ಆಗ್ತಾ ಇದೆ, ನಾವು ಜೀವಿಸ್ತೇವೆ ಇಲ್ಲ ಅನ್ನೋ ಬಗ್ಗೆ. ಅದೇ ಕಾರಣದಿಂದ ಆತ್ಮಹತ್ಯೆ ವಿರುದ್ಧ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಆತ್ಮಹತ್ಯೆ ಪ್ರಮಾಣ ಬಹಳ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ, ವಿಶೇಷವಾಗಿ ಬರ ಪೀಡಿತ ತಾಲೂಕುಗಳಲ್ಲಿ. ಹಂಗಾರೆ ಏನು ಮಾಡಬಹುದಾಗಿತ್ತು? ಮೊಟ್ಟ ಮೊದಲನೇದಾಗಿ ನೀವು ಸಾಲ ಮನ್ನಾ ಮಾಡ್ತೀನಿ ಅಂತಂದ್ರೆ ಜೂನ್ ತಿಂಗಳಲ್ಲಿ ಹೇಳ್ಕೊಂಡ್ರು, ಆಮೇಲೆ 15 ದಿವಸ ಅವಧಿ ಕೊಡಂದ್ರಿ, 1 ತಿಂಗಳ ಅವಧಿ ಕೊಡಂದ್ರಿ, ನಾವು ಮುಂದಿನ ತಿಂಗಳು ಮಾಡ್ತೀವಿ ಅಂದ್ರಿ, ಡಿಸೆಂಬರ್ ಒಳಗಾಗಿ ಮಾಡ್ತೀವಿ ಅಂದ್ರಿ, ಇಲ್ಲ ಬರೋ ವರ್ಷ ಜೂನ್ ಒಳಗಾಗಿ ಮಾಡ್ತೀವಿ ಅಂದ್ರಿ, ನಾವು ಬ್ಯಾಂಕಿಗೆ ಹಣ ಕಟ್ತೀವಿ ಅಂದ್ರಿ, ಯಾರ್ಯಾರು ಬರೋ ಆಪಾದನೆ ಮಾಡ್ತೀರಿ. ಆದ್ರೆ ಇನ್ನೂ ಸಾಲ ಮನ್ನಾ ಆಗದೆ ಆಗುವಂತ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ.
ಅಂದರೆ ಸಾಲ ಮನ್ನಾ ಆಗದೇ ಇದ್ರೆ ರೈತರಿಗೆ ಪುನಃ ಸಾಲ ಸಿಗುವುದಿಲ್ಲ. ಪೊಲೀಸ್ ಇಲಾಖೆಯ ವತಿಯಿಂದ ಆಯೋಜಿಸಿರುವ ಕಲಬುರಗಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಜಿಲ್ಲಾ ಪ್ರಧಾನ ಸಶಸ್ತ್ರ ನ್ಯಾಯಾಧೀಶ ಪಿಟಿ ಕಟ್ಟಿಮನಿ ಅವರು ಉದ್ಘಾಟಿಸಿದರು. Declare the Kalburgi District Police Annual Sports Meet 2018 open. ಪೊಲೀಸ್ ಇಲಾಖೆಯ ವತಿಯಿಂದ ಕಲಬುರಗಿ ನಗರದ ಪೊಲೀಸ್ ಮೈದಾನದಲ್ಲಿ ಡಿಸೆಂಬರ್ 1ರಿಂದ ಡಿಸೆಂಬರ್ 3ರವರೆಗೆ ನಡೆಯಲಿರುವ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶ ಪಿಟಿ ಕಟ್ಟಿಮನಿ ಅವರು ಉದ್ಘಾಟಿಸಿದರು. ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಈ 3 ದಿನಗಳ ಕಾಲ ಪೊಲೀಸ್ಪಕ್ಕದಲ್ಲಿ ವಿನಂತಿಸುವ ಅಧ್ಯಯನವರು ಪ್ರತಿಜ್ಞಾನಿಧಿಯನ್ನ ತೋರಿಸಿದ್ದಾರೆ. ಅನುಸಾರವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧವಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಲಿರುವ ನಾವು ನಮ್ಮ ಜಿಲ್ಲೆಗೂ ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡಿದರು. ಕರೇಜ್ ಈ ಎಫಿಷಿಯನ್ಸಿ ಅಂದ್ರೆ ನಮ್ರತೆ, ವಿಧೇಯತೆ, ಲಾಯಲ್ಟಿ, ಚಾಣಾಕ್ಷತನ ಮತ್ತು ಧೈರ್ಯ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ಈ ಇಲಾಖೆ ಸಮಾಜದ ಸುಸ್ಥಿತಿಗೆ ದುಡಿಯುತ್ತಿದೆ. ಅಂಥ ಸಮಾಜದ ಸುಸ್ಥಿತಿಗೆ ದುಡಿಯತಕ್ಕಂಥ ವ್ಯಕ್ತಿಗಳು ಸದೃಢವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಿದ್ದಾಗ ಮಾತ್ರ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲು ಸಾಧ್ಯ. ಆದ್ದರಿಂದ ಈ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕಾದ್ರೆ ಪ್ರತಿಯೊಬ್ಬ ಆರಕ್ಷಕರು ಇಂಥ ಕ್ರೀಡೆಗಳಲ್ಲಿ ತೊಡಗಿ ತಮ್ಮ ಮಾನಸಿಕವಾದ ಮತ್ತು ದೈಹಿಕವಾದ ಸ್ವಾಸ್ಥ್ಯತೆಯನ್ನ ಕಾಪಾಡಿಕೊಂಡಾಗ ಮಾತ್ರ ಸಮಾಜದಲ್ಲಿ ಈ ಒಂದು ಸಮಾಜದ ರಕ್ಷಣೆಯನ್ನು ಮಾಡಲು ಸಾಧ್ಯ ಅಂತ ನಾನು ಅವಾಗ ಅರ್ಥ ಮಾಡಿಕೊಂಡೆ. ನಿಜವಾಗಲೂ ನನಗೆ ಸಂತೋಷ ಅನಿಸುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾ ಪಿ ಸೇರಿದಂತೆ ಅನೇಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮದಲ್ಲಿ ಹಿಂದುಳಿದ ವರ್ಗದ ಇಲಾಖೆಗೆ ಸೇರಿದ ಮೆಟ್ರಿಕ್ ಪೂರ್ವದ ವಸತಿ ನಿಲಯದಲ್ಲಿ 2 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಹಾಸಿಗೆ ತಲೆದುಂಬು ನೀಡದಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಿಸೆಂಬರ್ 4ರಂದು ಪ್ರತಿಭಟನೆ ನಡೆಸುವುದಾಗಿ ಡಿಎಸ್ಎಸ್ನ ರಾಜ್ಯ ಸಂಚಾಲಕ ಮಲ್ಲೇಶ್ ಸಜ್ಜನ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೇವರ್ಗಿ ತಾಲೂಕಿನ ನೆರಿಬೋಳ ಗ್ರಾಮದಲ್ಲಿ ಹಿಂದುಳಿದ ವರ್ಗದ ಇಲಾಖೆಗೆ ಸೇರಿದ ಮೆಟ್ರಿಕ್ ಪೂರ್ವದ ವಸತಿ ನಿಲಯದಲ್ಲಿ ಸುಮಾರು 2 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಹಾಸಿಗೆ ತಲೆದಿಂಬು ನೀಡಿಲ್ಲ. ಅಲ್ಲದೆ ಮೊನ್ನೆ ನಡೆದ ಬಿಜೆಪಿ ಪಕ್ಷದ ಅಮರಣಾಂತ ಉಪವಾಸ ಸತ್ಯಾಗ್ರಹದಲ್ಲಿ ಇದೇ ವಸತಿ ನಿಲಯದ ಗಾದಿ ಮತ್ತು ತಲೆದಿಂಬನ್ನು ಬಳಸೋ ಸತ್ಯಾಗ್ರಹ ಮಾಡಲಾಗಿದೆ ಎಂದು ಆರೋಪಿಸಿದರು. ಇದನ್ನು ವಿರೋಧಿಸಿ ಡಿಸೆಂಬರ್ 4ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಅವರು ತಿಳಿಸಿದರು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ 4ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಜಿಲ್ಲಾ ಹಿಂದುಳಿದ ಅಧಿಕಾರಿಗಳ
ಕ್ರಮ ಕ್ರಮ ತಗೋಬೇಕು ಮತ್ತು ಸೂಪರಿಂಟೆಂಡ್ ಮೇಲೆ ಕ್ರಮ ತಗೋಬೇಕು. ಬಿ ಸಿ ಎಂ ಹಾಸ್ಟೆಲ್ ನರ್ಮೊಳಿ ಚೌರಿಗಿ ತಾಲೂಕು ಅಲ್ಲಿ ಇದು ಬೆಡ್ಡನ್ನು ಸತ್ಯ ಬಿ ಜೆ ಪಿ ಸತ್ಯಾಗ್ರಹಕ್ಕೆ ಉಪಯೋಗಿಸೋದನ್ನ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು, ತನಿಖೆ ಬೇಕು. ಆಲ್ರೆಡಿ ತಾಲೂಕಾ ಸಮಿತಿಯಿಂದ ಸ್ಟ್ರೈಕನ್ನು ಮಾಡಿದರೆ ಮನವಿಯನ್ನು ಕೊಟ್ಟಿದ್ದಾರೆ ತಾಲೂಕಾ ಅಧಿಕಾರಿಗಳು ಜೇವರಿಗಿದ್ದವರು. ಇಲ್ಲಿವರೆಗೆ ಯಾವುದೇ ಕ್ರಮ ಆಗಿಲ್ಲ. ಅದಕ್ಕೆ ಇವತ್ತಿನ ದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ 4ನೇ ತಾರೀಕು ಒಂದು ಧರಣಿ ಸತ್ಯಾಗ್ರಹ ಮಾಡಿಬಿಟ್ಟು ಜಿಲ್ಲಾ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಪತ್ರವನ್ನು ಜಿಲ್ಲಾ ಅಧಿಕಾರಿ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ. ಇದನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಜಿಲ್ಲೆಯ ಎಲ್ಲ ಹಾಸ್ಟೆಲ್ ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿದೆ ವಿದ್ಯಾರ್ಥಿಗಳಿಗೆ ದಲಿತರಿಗೆ. ಆದರೆ ಇವತ್ತಿನ ದಿನ ಬಿ ಜೆ ಪಿರಿಗೂ ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ನಾವೆಲ್ಲ ಡಿ ಎಸ್ ಎಸ್ದವ್ರು 100 DSS ಇರ್ಬೋದು, ನಾವೆಲ್ಲನೂ ಹೋಗಿ ಎಲ್ಲೋ ಬಾಡಿಗೆ ತಂದು ಟೆಂಟ್ ಹಾಕಿ ಸ್ಟ್ರೈಕ್ ಮಾಡ್ತೀವಿ. ಆದರೆ ಇವತ್ತಿನ ದಿನ ಬಿ ಜೆ ಪಿರಿಗೆ ಟೆಂಟ್ ಹಾಕ್ಲಿಕ್ಕೆ ದುಡ್ಡಿಲ್ವಾ ಅಂತ ಇವತ್ತಿನ ದಿನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರೂ ಪಕ್ಷದವರು ಎಲ್ಲರೂ ಸಂಘಟನೆದವರು ಅದನ್ನೇ ಬಳಸಿದ್ರೆ ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಸವಲತ್ತು ಇದೆ ಅದನ್ನು ಎಲ್ಲರೂ ಬಳಸಿದ್ರೆ ಅವ್ರಿಗೇನು ಸಿಗ್ತದೆ, ಅದೇನು ಉಪಯೋಗ ಆಗ್ತದೆ ಅಂತ ಇವತ್ತಿನ ನಾವೆಲ್ಲರೂ ಯೋಚನೆ ಮಾಡುವಂಥ ಸಂದರ್ಭ ಇದೆ ಅಂತ ಈ ಸಂದರ್ಭ. ಜಿಲ್ಲಾ ಸಂಚಾಲಕರಾದ ಮಲ್ಲಿಕಾರ್ಜುನ ಖನ್ನಾ, ಅರ್ಜುನ ಭದ್ರೆ, ಮಹಾಂತೇಶ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಕಲಬುರಗಿ ನಗರದ ಜಿಲ್ಲಾ ಆರೋಗ್ಯ ನಿರೀಕ್ಷಕರ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾ ಆಸ್ಪತ್ರೆಯಿಂದ ಜಾಥಾ ನಡೆಸಿ ನಿಮ್ಮ ಎಚ್ಐವಿ ಸ್ಥಿತಿ ತಿಳಿಯಿರಿ ಎಂಬ ಘೋಷವಾಕ್ಯದ ಅಡಿ ಕಲಬುರಗಿ ನಗರದ ಜಿಲ್ಲಾ ಆರೋಗ್ಯ ನಿರೀಕ್ಷಕರ ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಕಾರ್ಯಕ್ರಮ ನಡೆಯಿತು. ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಶರಣಗೌಡ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅದಕ್ಕೆ ಕಾರಣ ಹಲವಾಗಿರಬಹುದು, ನಮ್ಮ ಕಾರ್ಯಕ್ಷಮತೆಯಲ್ಲಿ ಸರಿಯಾದ ಕರ್ತವ್ಯ ನಿರ್ವಹಣೆ ಆಗಿರಬಹುದು, ಅಥವಾ ಅದಕ್ಕೆ ಬೇಕಾಗುವಂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಮ್ಮ ಸರ್ಕಾರಗಳು ವಿಫಲ ಆಗಿರಬಹುದು. ಹಾಗೆಯೇ ಈ ಎಲ್ಲ ಕಾರಣಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿಲ್ವೇನೋ ಅಂತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಉಂಟಾಗುತ್ತೆ. ಆದರೂ ಕೂಡ ಏನು ಅಂಕಿಅಂಶಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಗಣನೀಯ ಪ್ರಮಾಣದಲ್ಲಿ ಈ ಕಾಯಿಲೆ ಕಡಿಮೆ ಆಗಿರುವುದು ನಿಜಕ್ಕೂ ಈ ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಿಮ್ಮಗಳ ಒಂದು ಶ್ರಮದ ಫಲ ಅಂತ ಹೇಳಲಿಕ್ಕೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಮಾಲಾಜಿ, ಉಪಾಧ್ಯಕ್ಷರಾದ ಶೋಭಾ ಸಿದ್ದು ಸಿರಸಗಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾಪಿ, ಜಿಲ್ಲಾ ಆರೋಗ್ಯ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಂ ಕೆ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಕಲಬುರಗಿಯ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಧು ದಕ್ಷಿಣೆಗಾಗಿ ನಡೆದ ಕಿಡ್ನಾಪ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್, ಕಿಡ್ನಾಪ್ ಆದ ದಂಪತಿಗಳನ್ನು ಕೊಲೆ ಮಾಡಿ ಬೆಂಕಿ ಹಚ್ಚಿ ಆರೋಪಿಗಳು ಪರಾರಿ. ಅಲೆಮಾರಿ ಜನಾಂಗದ ಜನರಿಗೆ ಸರ್ಕಾರಿ ಸೌಲಭ್ಯ ದೊರಕಿಸುವಲ್ಲಿ ಯುವ ಕರ್ನಾಟಕ ತಂಡ ಸಮೀಕ್ಷೆ ನಡೆಸಿ ಸೌಲಭ್ಯ ದೊರಕಿಸುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದ ನಟ ಚೇತನ್. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮ, ಈ ಪ್ರಯುಕ್ತ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ. ರಾಜ್ಯದಲ್ಲಿ ಬರ ಪ್ರವಾಸ ಕೈಗೊಂಡ ಬಿಜೆಪಿ, ಡಿಸೆಂಬರ್ 3ರಂದು ಕಲಬುರಗಿಗೆ ಬರ ಪ್ರವಾಸ ತಂಡ. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ವಾರ್ತೆಗಳು ಪ್ರಾಯೋಜಕರು
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742411.